हेलो, थैंक यू. हेलो, ಹೇ ನಿನ್ ಮನುಷ್ಯನ ಏನು ಹಂಗ ಫೋನ್ ಮಾಡುದ ಅಸಹ್ಯ. ಮತ್ತೆ ನಿನ್ ಪ್ರೀತಿ ಮನೆಯವ್ರಿಗೆ ಇದ್ರಲ್ಲಿ, ಬೇಜಾರಾಗ್ಬಿಡುತ್ತೆ. ಪ್ರೀತಿ ಇದ್ರೆ ಫೋನ್ ಮಾಡಿ ಮಾಡ್ತಾರೆ ಈ ಯಾವನಿಗ್ ತರ. ಬೇಕು ನಿನ್ ಪ್ರೀತಿ? ಪ್ರೀತಿ ಬೇಕು ಅಂತ ಹೇಳಿದೆ ನೀನು ಅವ್ರ ಹತ್ರ? ಅವ್ರ ಹತ್ರ ಪ್ರೀತಿ ಬೇಕಲ್ಲ, ಬೇಡ ಬೇಕೋ ಬೇಡ ನಂಗೆ ಗೊತ್ತಿಲ್ಲ, ಆದ್ರೆ ನನಗ್ ಬೇಕು ಅವ್ರ ಹತ್ರ ಪ್ರೀತಿ. ಹಲೋ, ಏಯ್, ಯಾರು ವಿಡಿಯೋ ನೋಡ್ಬೇಡಿ, ಯಾರು ಏನು ಮಾಡ್ಬೇಡಿ. ನಾ ಆಗ್ತಾ ಇರೋದೇ ಬೇರೆ ಪರ್ಪಸ್, ನೀವು ಬೇರೆ ಮಾಡ್ತಾ ಇದೀರಿ, ನಮ್ಗೆ ಹಿಂಸೆ ಕೊಡ್ತಾ ಇದೀರಿ. ಹಿಂಸೆ ಹೆಂಗ ಆಗುತ್ತೆ ಅವ್ರ ಹತ್ರ? ಮುಂದಿನ ಅವ್ರೆ, ಜನರೇಷನ್ ಗೋಸ್ಕರ ಸೇವ್ ಆಗಿ ನಾನು ಇರ್ಲಿ ಅಂತ ನಮ್ ಮುಂದಿನ ಜನರೇಷನ್ ಗೋಸ್ಕರನೇ ಫೋನ್ ಮಾಡಿರೋದು. ಈಗ ಅವ್ರು ಸೇಫ್ ಆಗಿರ್ಲಿ ಅಂತ. ಹೇಳು ನಾನು ಬೇಗ ಒಬ್ಬ ಆಟೋ ಡ್ರೈವರ್, ಹೇಳು. ಬೆಂಗಳೂರಲ್ಲಿ ಆಟೋ ಓಡಿಸ್ತೀನಿ. ಏ ಆಟೋ ಡ್ರೈವರ್, ನಿನ್ ವಾಯ್ಸ್ ನೋಡಿದ್ರೆ ರೇಡಿಯೋ ಜಾಕಿ ಇದ್ದಂಗಿದೆ, ಆಕ್ಟರ್ ಆಗ್ಬೋದು ನಿನ್ನ. ಏನ ನೀನು? ಹೌದಾ? ಇಷ್ಟಿಂದ ನಂಗೆ ಗೊತ್ತಿರ್ಲಿಲ್ಲ. ಏ ವಾಯ್ಸ್ ತುಂಬಾ ಚೆನ್ನಾಗಿದೆ ನಿಂದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನ್ನ ಕೊಲೀಗ್ಸ್ ಒಂದು ನಾಲ್ಕೈದು ಜನ ಇದಾರೆ, ಅವರು ತಮ್ ತಮ್ ಜೀವನಗಳನ್ನ ಹಾಳು ಮಾಡ್ಕೊಂತ ಇದಾರೆ ಈ ಹೌದು. ರೈಸ್ ಪುಲ್ಲಿಂಗ್ ಅನ್ಬಿಟ್ಟು ಹಿಂದೆ ಬಿದ್ಬಿಟ್ಟು. ರೈಸ್ ಪುಲ್ಲಿಂಗ್ ಇಲ್ಲ, ಬೇಳೆ ಪುಲ್ಲಿಂಗು ಇಲ್ಲ, ಏನ್ ಪುಲ್ಲಿಂಗು ಇಲ್ಲ. ಅದ್ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಲ್ಲ, ಸಾವಿರ ಸಲ ಹೇಳ್ಬಿಟ್ವಿ. ಪುಲ್ಲಿಂಗ್ ಇಲ್ಲ, ಅದು ರೈಸ್ ಸ್ತ್ರೀಲಿಂಗು ಅಂತ ಹೇಳು. ಅಲ್ಲ, ಅದ್ ಬಗ್ಗೆ ನೀವು ಸ್ವಲ್ಪ ನಮ್ಗೆ ತಿಳುವಳಿಕೆ ಹೇಳ್ಬಿಟ್ರೆ ನಾವು ಎಕ್ಸ್ಪ್ಲೇಷನ್ ಮಾಡಕ್ ಚೆನ್ನಾಗಿರ್ತದ ಅವ್ರಿಗೆ. ನೋಡು, ಗೀತೆ ಹೇಳತ್ತೆ. ಹಲೋ, ಈ ವಿಷಯಗಳನ್ನ ನೋಡಿದಾಗ ಮನಸ್ಸು ಆಸೆಗೊಳಗಾಗತ್ತಂತೆ. ಆಸೆ ತೀರದಾಗ ಕೋಪ ಬರುತ್ತಂತೆ. ಕ್ರೋಧಾತ್ ಭವತಿ ಸಮೋಹ. ಆ ಕೋಪ ಮಾಡಕ್ ಆಗದೆ ಇದ್ದಾಗ ಸ್ತಬ್ಧ ಆಗ್ತಾನಂತೆ ಮನುಷ್ಯ. ಓಕೆ, ಸಮೋಹಾತ್ ಸ್ಮೃತಿ ವಿಭ್ರಮ. ಅವಾಗ ತಲೆ ಕೆಡಕ್ ಶುರುವಾಗತ್ತಂತೆ. ಸ್ಮೃತಿ ಭ್ರಂಶಾತ್ ಬುದ್ಧಿ ನಾಶೋ. ಬುದ್ಧಿ ನಾಶ ಆಗತ್ತಂತೆ, ಬುದ್ಧಿ ನಾಶದಿಂದ ವಿನಾಶ ಆಗತ್ತಂತೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವ್ರ ತಲೆ ಕೂತ್ಕೊಂಡ್ಬಿಡುತ್ತೆ. ಇದು ರೈಸ್ ಪುಲ್ಲಿಂಗ್ ಅನ್ನೋ ವಿಷಯ ಇದೆ. ಇದು ಮಿಲಿಟರಿ ಬೇಕಂತೆ. ಯಾವ ಲೆವೆಲ್ಗೆ ಹೋಗ್ತಾರೆ ಅಂದ್ರೆ, ಇತ್ತೀಚೆಗೆ ಒಬ್ಬ ಯಾರ ಹತ್ರನ ಹೋಗ್ಬಿಟ್ಟು ಅವ್ರ ತಾಯಿನ ಅವ್ರ ಮನೇಲಿ ಕೂಡಿಸ್ಬಿಟ್ಟು, ಸಂಜೆ ನಾನು 50,000 ತಂದ್ಕೊಡ್ತೀನಿ ಹೌದೌದು ಅಂತ ಹೇಳಿ 20,000 ಇಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಮತ್ತೆ ಅವ್ರ ತಾಯಿನ ಮನೆಯವ್ರು ಹೋಗಿ ಬಿಡ್ಸ್ಕೊಂಡ್ ಬಂದ್ರು. ಹಂಗೆ ತಂದೆ ತಾಯಿ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗ್ತಾ ಇದೆ ಇದು. ಆ ವಿಧಿ, ಆ ಈ ಆಟೋ ಅಲ್ಲಿ ಎಷ್ಟು ದುಡಿದ್ರು ಇಷ್ಟೇ, ಈ ಟ್ಯಾಕ್ಸಿಲಿ ಎಷ್ಟು ದುಡಿದ್ರು ಇಷ್ಟೇ, ಒಂದೇ ಸಲ ಕರೋಡ್ಪತಿ ಆಗ್ಬೇಕು ಅಂತ ಅವ್ರ ಅಂಬಾನಿ ತಗೋತಾರಂತೆ, ಈ ಟಾಟಾ ತಗೋತಾರಂತೆ. ಈ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿ ಹೆಂಡತಿ ಒಡವೆಗಳನ್ನೆಲ್ಲ ಅಡ ಇಟ್ಬಿಟ್ಟು, ತುಂಬಾ ಫೇಮಸ್ ಸೂಪರ್ ಸ್ಟಾರ್ ಆಗಿದ್ದಂತಹ ಒಬ್ಬರ ಬ್ರದರು ರೀಸೆಂಟ್ ಆಗಿ ಈ ರೋಗಕ್ಕೊಳಗಾಗಿ, ಅವನು ಅವರ ಅಕ್ಕ ಸೂಪರ್ ಸ್ಟಾರ್ ಹೊರಗ್ ಹಾಕ್ಬಿಟ್ರು ಅವನ್ನ ಮನೆಯಿಂದ. ಮನೆಯಿಂದ ಅವನು 1 ತಿಂಗಳಾದ್ರೂ ಶರ್ಟ್ ಚೇಂಜ್ ಮಾಡ್ತಿರ್ಲಿಲ್ಲ, ಸ್ನಾನ ಮಾಡ್ತಿರ್ಲಿಲ್ಲ. ಅಯ್ಯೋ, ಯಾಕೆಂದ್ರೆ ಈ ನಾಳೆ ಬಂದ್ಬಿಡುತ್ತೆ ಪೇಮೆಂಟ್, ಇವತ್ ಸಂಜೆ ಬಂದ್ಬಿಡುತ್ತೆ ಪೇಮೆಂಟ್. ಇದೊಂದು ದೊಡ್ಡ ರೋಗ ಕಣೋ. ಈ ರೋಗದ ಹೆಸರೇ ಕ್ರೋರ್ಸ್ ಅಂತ. ಓಕೆ, ಅಂದ್ರೆ ಇವ್ರು ಬಾಯಿ ಬಿಟ್ರೆ ಕ್ರೋರ್ಸ್ ಮಾತಾಡೋದು ಮಾತಾಡೋದು ಹೌದೌದು. ಅದ್ರಿಂದ ಈ ರೋಗದ ಹೆಸರು ಕ್ರೋರ್ಸ್ ಅಂತ. ಇಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳನ್ನ ಬಿಡ್ಲಿಲ್ಲ ಇವರು. ಇವರು ಒಂದ್ ಅದ್ಯಾವ್ದೋ 20 ಪೈಸೆ ಕಾಯಿನ್ ಅಂತೆ ಅದು, ಅಥವಾ 10 ರೂಪಾಯಿ ಗೊತ್ತಿಲ್ಲ. ಇಂದಿರಾ ಗಾಂಧಿ ಫೋಟೋ, ಇಂದಿರಾ ಗಾಂಧಿ ಏನೋ ದುಡ್ಡು ಇಟ್ಬಿಟ್ಟಿದ್ದಾರೆ ಅದ್ರಲ್ಲಿ. ಮತ್ತೆ ಐದು ಜಿಂಕೆ, ಐದು ಗೂಗ್ರಿ ಇರೋಂತ ಆಮೆನಂತೆ. ಆಕ್ಚುಲಿ ಆಮೆಯ ಗುಣಲಕ್ಷಣ ಹೇಳ್ತೀನಿ ಕೇಳು. ಆಮೆಗೆ ಮುಂದಿನ ಕಾಲಲ್ಲಿ 5 ಇರುತ್ತೆ, ಓಕೆ, ಹಿಂದಿನ ಕಾಲಲ್ಲಿ 4 ಉಗುರಿರೋದು. ಹೌದಪ್ಪ, ಅದರ ಹಿಂಸೆ, ಎರಡು ತಲೆ ಹಾವಂತೆ, ಅದು ಮಣ್ಣು ಹಾವದು. ಹೌದೌದೌದು ಅಲ್ವೋ? ಕಾಯಿನಿಂದ ಪ್ರಾಣಿಗಳಿಂದ ಮಣ್ಣು ಏನೋ ಬರುತ್ತೆ. ಇದು ಏನ್ ಬರುತ್ತೆ ಅನ್ನೋದಕ್ಕಿಂತ ಇವಾಗ ನೀವು ಕೊಡ್ತಿದ್ದೀರಲ್ಲ ಮೆಸೇಜ್, ಅದು ಒಂದು 20 ಜನ 30 ಜನ ಚೆನ್ನಾಗಿರ್ಬೇಕು. ದೇವರಾಣಿಗೂ ಭಗವಂತನಾಣಿಗೂ ಅವ್ರ ಹತ್ರ ನನ್ನ ಮನೆಯವರ ಮನೆ ಮಕ್ಕಳು ಅಮ್ಮ ಎಲ್ಲರ ಆಣೆಗೂ ಹೇಳ್ತಾ ಇದೀನಿ, ಇದೊಂದು ರೋಗ ಕಣೋ, ಇಂಥದ್ದಿಲ್ಲದೇ ಇಲ್ಲ. ಮತ್ತೆ ನಾಗಮಣಿ, ಆ ನಾಗಮಣಿ ಹಿಂದೆ ಹೋಗಿ ಜನ ಎಷ್ಟು ಕಳ್ಕೊತಾ ಇದಾರೆ.
ಹೌದೌದೌದು ನನ್ನ ಕಣ್ಣು ಮುಂದೆ ನಡೀತಾ ಇರೋದು. ಅವ್ರ ಮನೆ ಮಠ ಮಾರ್ಕೊಳ್ಳೋದ್ ಬಿಡು, ಕಡೆಗೆ ಸಾವೇ ಅವ್ರಿಗೆ ಗತಿ ಆಗತ್ತೆ. ಈ ರೋಗಗಳಿಂದ ಕರ್ನಾಟಕದಲ್ಲಿ ಅನೇಕ ಜನ ಆಚೆಗೆ ಬರ್ಬೇಕು, ಮತ್ತೆ ನಿಧಿ ಸಿಗತ್ತೆ. ಹೌದು, ಹಳೆ ಮಾನ್ಯುಮೆಂಟ್ಸ್ ನೋಡಿ. ಅದು ನಿಮ್ಗೊಂದ್ ನಿಜ ಹೇಳ, ಹೇಳಿ. ವಜ್ರ ಇವತ್ತು ಬೆಲ್ಜಿಯಂ ಅಲ್ಲಿ ಕಟಿಂಗ್ ಆಗಿ ಬರುತ್ತೆ. ಓಕೆ, ಈ ಲೇಟೆಸ್ಟ್ ಮಿಷನ್ಸ್ ಅಲ್ಲಿ ಇದ್ದ ವಜ್ರ ಇದೆಯಲ್ಲ, 500 ವರ್ಷದಿಂದ ಇರ್ಲೇ ಇಲ್ಲ. ರಾ ಇತ್ತು ಆ ಕಟಿಂಗ್ ಅಲ್ಲಿ, ಆ ಪವರ್ ಇರ್ಲೇ ಇಲ್ಲ. ಇವಾಗ ಅಕ್ಯುರೇಸಿ ಕಟಿಂಗ್ ಇದೆಯಲ್ಲ, ಮೈಕ್ರೋ ಎರರ್, ಜೀರೋ ಎರರ್, ಮೈಕ್ರೋ ಅಕ್ಯುರೇಸಿ. ಆ ಕಾಲದಲ್ಲಿ ಹಂಗ್ ಕಟಿಂಗ್ ಇರ್ಲೇ ಇಲ್ಲ, ಸುಮ್ನೆ ಇಷ್ಟ ಆಗ್ದಂಗ್ ಕಟ್ ಮಾಡೋರು. ಈ ಕಟಿಂಗ್ ಗಳಿಗೆ ಹೆಸರಿಟ್ಟಿದ್ದೆ ಮಾರ್ಕಿಸ್, ಡೈಮಂಡ್, ಇದು ಪ್ರಿನ್ಸಸ್, ಈ ರೀತಿ ಹೆಸರುಗಳಿಟ್ಟಿದ್ದು ವಿದೇಶಿಗರು. ಆಕ್ಚುಲಿ ವಜ್ರಗಳಲ್ಲಿ ನಮ್ಮ ರಾಯಚೂರಿಂದ ಹಿಡಿದು ಹಂಪಿವರೆಗೂ ವಜ್ರಗಳು ನೆಲದ ಮೇಲೆ ಸಿಗ್ತಾ ಇತ್ತು, ಭೂಮಿ ಒಳಗೆ. ರಾಯಚೂರು ಹೆಸರು ರಾಯಿಚೂರು ಅಂತ ಹೆಸರು, ರಾಯಿ ಅಂದ್ರೆ ಕಲ್ ವಜ್ರ. ಇದನ್ನ ಆಕ್ಚುಲಾಗಿ ಒಂದು ವಿಡಿಯೋದಲ್ಲಿ ಇದನ್ನ ನಾನು ಕೇಳಿದೀನಿ. ಆಯ್ತಾ, ಹೀಗಿದ್ದ ನಮಗೆ ವಜ್ರಗಳ ಪರಿಚಯ, ನಮ್ಮಲ್ಲಿದ್ದ ವಜ್ರಗಳ ಪರಿಚಯ ನಮಗೆ ಮಾಡಿಸ್ತಾರೆ. ವಜ್ರ, ವೈಡೂರ್ಯ, ಗೋಮೇಧಕ, ಪುಷ್ಯರಾಗ, ಮರಕತ, ಮಾಣಿಕ್ಯ ಇವೆಲ್ಲ ಇದೆಯಲ್ಲ. ಹೌದೌದು, ಇದನ್ನ ವಿಶ್ವಕ್ಕೆ ಪರಿಚಯ ಮಾಡಿಸ್ಕೊಟ್ಟ ದೇಶ ನಮ್ದು. ನಮ್ದು, ಹೌದು. ಆದ್ರಿಂದ ಇದೇನಾಗತ್ತೆ, ಈ ವಿಗ್ರಹಗಳ ಕೆಳಗಡೆ ವಜ್ರ ವೈಡೂರಿಗಳು ಹಾಕಿರ್ತಾರೆ ಅನ್ನೋ ಸುಳ್ಳು. ಇತ್ತೀಚೆಗೆ ತುಂಬಾ ಕಡೆ, ಎಷ್ಟೋ ಕಡೆ ವಿಗ್ರಹ ಪ್ರತಿಷ್ಠೆಗೆ ಈಗ ಹಾಕ್ತಾ ಇದೀವಲ್ಲ, ಚಿಕ್ಕ ನವರತ್ನ, ಅದರ ಅಕ್ಯುರೇಸಿ ಹಳೇದಿರೋದಿಲ್ಲ. ಆ ಚೂರುಗಳು ಹಾಕೋರು ಅದಕ್ಕೋಸ್ಕರ ವಿಗ್ರಹಗಳನ್ನೇ ತೆಗಿಯೋದು, ಪೂರಾ ದೇವಸ್ಥಾನನ ಧ್ವಂಸ ಮಾಡೋದು. ಧ್ವಂಸ ಮಾಡೋದು, ಹೌದು. ಇನ್ನು ಮತ್ತೆ ಇನ್ನೊಂದೇನು ಗೊತ್ತಾ, ಎರಡು ವಿಧ ಜನ ಇದಾರೆ ಇವಾಗ, ದೊಡ್ಡ ದೊಡ್ಡ ಮಹಾನುಭಾವರು ಇದ್ದಾರೆ. ಬೇಲೂರಲ್ಲಿ ಶ್ರೀವತ್ಸ ವಟ್ಟಿ ಅಂತಿದ್ದಾರೆ. ಇವರೆಲ್ಲ ಇದರ ಬಗ್ಗೆ ಎಲ್ಲ ತುಂಬಾ ಅಧ್ಯಯನ ಮಾಡಿ ದೇವಸ್ಥಾನಗಳ ಬಗ್ಗೆ ತುಂಬಾ ಉತ್ಖನನಗಳು ಮಾಡಿದ್ದಾರೆ. ತುಂಬಾ ಜನ ನಮ್ಮಲ್ಲಿದ್ದಾರೆ, ಗಣೇಶಯ್ಯ, ಕೆ ಎನ್ ಗಣೇಶಯ್ಯ, ಇವರೆಲ್ಲ ಕೋಟಿ ಕೊತ್ತಲಗಳು ಹೋಗ್ತಾರೆ. ಅಂತ ಮಹಾನುಭಾವರು ಕೂಡ ಇವಾಗ ಹೋಗೋಕೆ ಹೆದರೋ ಹಂಗಾಗೋಗಿದೆ ಇವಾಗ ಈ ವಿಗ್ರಹ ಕಳ್ಳರು ಇಂಥವ್ರಿಂದ. ಹೌದೌದು, ಇವಾಗ ನೋಡಿ ಆ ಕೋಟೆಗಳಲ್ಲಿ ಅಧ್ಯಯನ ಮಾಡೋದು ಎಷ್ಟೋ ಇದೆ. ನಾವು ಮೊನ್ನೆ ಉಚ್ಚಂಗಿ ಯಲ್ಲಮ್ಮನ ಕೋಟೆಗೆ 45 ಜನ ಹೋಗಿದ್ವಿ. ಅಲ್ಲಿ ಪೊಲೀಸ್ ಇದ್ರಲ್ಲಿ ನಾವಲ್ಲಿ ಇದ್ದು ಬಂದಿದ್ದಕ್ಕೆ ಅವನ್ ಯಾರ ಕಿಚ್ಚ ಸುದೀಪನ ಅಭಿಮಾನಿ ಅವನ ಅಶೋಕ್ ಕಿಚ್ಚ ಅನ್ನೋನು ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದು ಬಿಟ್ಟ. ಅಂದ್ರೆ ಇವ್ರು ಬಂದಿದ್ದ ಇದಕ್ಕೆ, ಈ ಕೆಟ್ಟ ಕೆಲ್ಸಕ್ಕೆ ಅಂತ. ಅಂದ್ರೆ ಈ ಜನ ತಮ್ಮ ಒಂದು ಬೇಳೆ ಬೇಯಿಸ್ಕೊಳ್ಳಕ್ಕೆ ಅವನಾಡೋ ಜೂಜಾಟನ್ನ ಬಯಲಿಗೆ. ನಾನು ಮೇನ್ ಮ್ಯಾಟರ್ ತೆಗಿಯಕ್ ಬಂದಿದೆ ಇದೇ ವಿಷಯಕ್ಕೆ. ಇದು ನೆಕ್ಸ್ಟ್ ರೈಸ್ ಪುಲಿಂಗ್ ಆಗಿದಾದ್ಮೇಲೆ 9 ಮಂತ್ಸ್ ಬ್ಯಾಕ್ ನೀವು ಒಂದು ವಿಡಿಯೋ ಮಾಡಿರ್ತೀರಿ, ಏನಂತ, ಜನರು ತಪ್ಪು ದಾರಿಗೆ ಹೋಗ್ತಾ ಇದಾರೆ, ಅದನ್ನ ಸರಿಪಡಿಸಕ್ಕೋಸ್ಕರ ಅಹೋರಾತ್ರ ಒಂದು ವಿಡಿಯೋ ಮಾಡಿ ಹಾಕಿರ್ತಾರೆ. ಈ ತರ ಎನ್ಕರೇಜ್ ಮಾಡೋದ್ ತಪ್ಪು ಅನ್ಬಿಟ್ಟು ಹಾಕ್ತಾರೆ. ಅದನ್ನ ಆ ಒಳ್ಳೆ ಮೆಸೇಜ್ ನ ಅರ್ಥ ಮಾಡ್ಕೊಂಡನೆ ಒಳ್ಳೆ ದಾರಿಲಿ ನಡೆಯೋರಿಗೆ 108 ಆತಂಕಗಳು ಅಂತ. ಹೌದೌದು, ಅವನು ಏನು ಬಾಯಿಗೆ ಬಂದಂಗ ಹೆಣ್ಣು ನಿಂದನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅವನು ಕಿಚ್ಚ ಸುದೀಪ, ಅವನು ತಾನು ಮಾಡಿರೋ ತಪ್ಪುಗಳನ್ನ ತಿದ್ಕೊಳಕ್ಕೆ ಇಂತ ಇಂತ ಹೇಡಿ ಹೆಗ್ಗಣಗಳನ್ನೆಲ್ಲ ಇಟ್ಕೊಂಡು ಅವ್ರನ್ನ ಮುಂದೆ ಬಿಟ್ಟು ಗುರಾಣಿ ತರ ಇವನು ಇನ್ನ ಅವ್ರಿಗೆ ಮತ್ತೆ ಅವ್ರು ಸಿಕ್ಕಾಕೊಂಡ್ರೆ ಜೈಲ್ಗೆ ಅವ್ರು ಹೋಗೋದು ನನಗ್ ಗೊತ್ತಿಲ್ಲ ಅಂತ ಹೇಳಿ ಹಿಂದೆ ಬಂದ್ಬಿಡ್ತಾರೆ ಇವ್ರು. ಆಮೇಲೆ ಕ್ಷಮೆ ಕೇಳಿದ್ದು ಇದೆ ಆ ಜಗದೀಶ ಜಗ್ಗಿ ಅನ್ನೋನು ಫೋನ್ ಮಾಡಿ ನಿಮ್ಮ ಕೈಗೆ ಕ್ಷಮೆ ಕೇಳಿಸಿದಾನೆ. ಅದು ಮತ್ತೆ ಇನ್ನೊಂದು, ಅವನು ಇನ್ನೊಬ್ಬ ಜಾಕ್ ಮಂಜು ಅಂತ, ಜಾಕ್ ಮಂಜು ನಾಳೆನೆ ನಿಲ್ಲಿಸ್ಬಿಡ್ತೀನಿ ನಿಮ್ಗೆ ಈ ಹುಡುಗರ ಅಟ್ಯಾಕ್, ಅವ್ರ ಮಗಳ ನಾಯಿಗಳು ಅಂತ ಅವ್ರನ್ನೇ ಹೇಳ್ತಾರೆ. ಅಂದ್ರೆ ಜನಗಳನ್ನ ಬಳಸ್ಕೊಂಡು ಅವ್ರನ್ನೇ ಬಳಸ್ಕೊಳ. ಆದ್ರೂ ಈ ಜನಕ್ ಬುದ್ಧಿ ಬಂದಿಲ್ಲ. ಕಿಚ್ಚ ಒಂದು ಆರ್ಟಿಕಲ್ ಅದ್ರ ಮೇಲೆ ಮಾನನಷ್ಟು ಮೊಕದ್ದಮೆ ಆಗ್ತಾ ಇದೆ. ಇನ್ನು ನಾವು ಇನ್ ಯಾವ್ದು ಬೆಟ್ಟ ಗುಡ್ಡಗಳು ಹತ್ತಂಗೆ ಇಲ್ಲ ಹಂಗೆ ಬರ್ದಿದ್ದಾನು. ಮತ್ತೆ ಶಾರದಾ ಡೈಮಂಡ್ ಅನ್ನೋ ಹೆಣ್ಣು ನಮ್ಮ ಯಾವಾಗ
ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಸಾಕಿರೋ ನಾಯಿನ ನಾನು ಕಾಲ್ ಕಾಲಲ್ಲಿ ಒದ್ದಿದ್ದೀನಿ ಅಂತ ಒಂದು ಅಪಪ್ರಚಾರ ಮಾಡ್ತಾಳ ಅಮ್ಮ. ಅಂದ್ರೆ ಗರ್ಭವತಿ ನಾಯಿನ ಹೊಡಿತೀನಿ. ಒಡಿಯೋ ಮನುಷ್ಯ ಸಾಕ್ತಾನಪ್ಪಿ, ಒಡಿಯೋ ಮನುಷ್ಯ ತಮ್ಮ ಮೈ ಮೇಲೆ ಬಂದ ಒಂದು ದುಃಖವನ್ನ ಸುಳ್ಳು ಸುದ್ದಿಗಳಿಂದ ಹಿಂದೂ ಧರ್ಮಕ್ಕೆ ಕಳಂಕನಪ್ಪ ಇವರೆಲ್ಲ. ಹೌದೌದು, ಹಿಂದೂಗಳು ಬಿಹೇವ್ ಮಾಡ್ತಾ ಇದಾರೆ ಇವರು. ಅಲ್ಲ ಅದೇ ಹೇಳ್ತಿರೋದು, ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಮಾತಾಡದೆ 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 ಅಮ್ಮ ಅಂತ ಕರೆದು ಬಿಟ್ಟೆ, ಅಕ್ಕ ಅಂತ ಕರೆದು ಬಿಟ್ಟೆ, ಎಲ್ಲಾ ಕರೆದು ಬಿಟ್ಟೆ. ಆಹೋ ಲಾಸ್ಟ್ಗೆ ಅಹೋರಾತ್ರನ ಪ್ರೀತಿ ಮಾಡಕ್ ಶುರು ಮಾಡ್ದೆ. ಆ ವಿಡಿಯೋ ಫುಲ್ ನೋಡಿದೆ ನಾನು. ಯಾರು ಅದು ಅಹೋರಾತ್ರ ಅಂತ ಹೆಸರು ಹಿಡಿದು ಕರೆಯಕ್ಕೂ ಬರಲ್ಲ. ಹಗಲು ರಾತ್ರ ಹಗಲು ರಾತ್ರ ಅದೆಲ್ಲ ಬರಲಿ. ಅಹೋರಾತ್ರನ ನೀನು ಸೇರ್ಕೊಂಡು ಎಲ್ಲಾರು ಬೇಕಾದ್ರೆ ಬಾಯಿಗೆ ಬಂದಂಗ ಬೈರಿ. ಆದ್ರೆ ಅಮ್ಮ ಅಕ್ಕ ಮಗಳು ತಂಗಿ ಎಲ್ಲಾರನ್ನ ಯಾಕ್ರೆ ಎಳಿತೀರಿ ಹೇಳಿತೀರ? ಹೌದು, ಅದನ್ನೇ ನೀವು ಎಷ್ಟು ಬೇಕಾದ್ರೆ ಬೈರಿ, ನಾನೇ ಫ್ರೀಡಮ್ ಕೊಡ್ತಾ ಇದೀನಿ, ಇದಕ್ಕೆ ರೈಟ್ ಕೊಡ್ತಾ ಇದೀನಿ. ಆದ್ರೆ ಇದು ಏನಿದು ಅಸಹ್ಯ? ಆ ಹೆಣ್ಣು ಅನ್ನೋದು ಭಾರತಾಂಬೆ, ನನ್ನ ಕಾಲ ನನ್ನ ಪಾಲಿಗೆ ಪ್ರತಿಯೊಂದು ಹೆಣ್ಣು ಭಾರತಾಂಬೆ. ಈ ಒಂದು ಶಾರದಾ ಡೈಮಂಡ್ ಕೂಡ ನನಗೆ ದೇವ್ರ ತರ. ಆದ್ರೆ ಈ ಅನ್ಯಾಯನ ಕ್ಷಮಿಸಬಾರ್ದು. ಆದ್ರೆ ಆ ತಪ್ಪು ಶಿಕ್ಷೆ ಹಾಗಂತ ನಾವು ಯಾವತ್ತು ನಮ್ಮ ಕಡೆಯ ಹುಡುಗರಾಗ್ಲಿ ನೀನಾಗ್ಲಿ ನಿನ್ನ ಹೆಣ್ಣನಿಂದನೇ ಮಾಡಿದ್ರು ನೀನ್ ಮಾಡಲ್ಲ. ಯಾಕೆ ಹೇಳು? ಸಭ್ಯತೆ ಇಲ್ಲ. ಹೌದೌದು. ಆದ್ರೆ ಒಬ್ಬ ವ್ಯಕ್ತಿ ಮೇಲೆ ಇವಾಗ ನೀನು ನೀನು ಪ್ರಾಣಿ ಹಿಂಸಕ ಅಂತ ಒಂದು ಒಂದು ಕತೆ ಬರೆದ ಹಾಕಿದ್ರೆ ಜನ ನಂಬೋದಿಲ್ಲ. ಆದ್ರೆ ಇಂತಹ ಬುದ್ಧಿಗಳಿಂದ ಒಳ್ಳೆ ಜನ ಮೇಲ್ ಬರೋದಿಲ್ಲ. ಅಯ್ಯೋ ನಮ್ಗೆ ಯಾಕಪ್ಪ ಇವ್ರ ಸಹವಾಸ ಅಂತ ಅನ್ಕೋತಾರೆ. ನಾನು ಈಗ ಕಾಲ್ ಮಾಡಿದ ಉದ್ದೇಶ ಏನಂದ್ರೆ ನಾನು ಇದನ್ನೆಲ್ಲ ಕೇಳ್ಬೇಕು ಅಂತಾನೆ. ಏನಕ್ಕಂದ್ರೆ ಅಹೋರಾತ್ರ ಒಂದು ಮುಖಾನ ಇನ್ನೊಂದ್ ಮುಖಾನ. ಮತ್ತೆ ಇನ್ನೊಂದೇನ್ ಗೊತ್ತಾ, ಅಯ್ಯೋ ಶಾರದಾ ಡೈಮಂಡ್ ಹಿಂಗ್ ಬರೆದ್ರು ನಾಯಿನ ಹಿಂಸೆ ಮಾಡ್ದ ಅಂತ ಸುಳ್ಳು ಸುದ್ದಿ ಅಲ್ವಾ? ಅದನ್ನ ಖಂಡಿಸ್ಬೇಕಿತ್ತು. ಸತ್ಯವಾದ ಮನುಷ್ಯ ಆದ್ರೆ ಆಕೆಯ ಒಂದು ಸಂಘಟನೆಯಲ್ಲಿ ಇರುವಂತ ವ್ಯಕ್ತಿ, ಮುಖ್ಯ ವ್ಯಕ್ತಿಯಾದ ಚಕ್ರವರ್ತಿ ಸೂಲಿ ಬೆಲೆ ಖಂಡಿಸ್ಬೇಕಾಗಿತ್ತು. ಖಂಡಿಸ್ಲಿಲ್ಲ ಅಂದ್ರೆ ಆತನ ಇನ್ವಾಲ್ವ್ಡ್ ಅಂತ ಅರ್ಥ. ಚಕ್ರವರ್ತಿ ಸೂಲಿ ಬೆಲೆ ಗೊತ್ತೇಳಿ? ಹೌದು. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಮೋದಿ ಅವರನ್ನ ಅಮ್ಮ ಅಕ್ಕ ಬೈದ ಅವನ್ಯಾರೋ ಸಂಜಯ್ ಯತಿಷ್ಟ್. ಹೌದೌದು. ಅವರ ಅಮ್ಮನನ್ನ ನಿಂದಿಸ್ದ. ಹೋಗ್ಲಿ, ಬಿಜೆಪಿ ಅವ್ರು ಸುಮ್ನಿದ್ರು, ಆದ್ರೆ ಸುಮ್ನಿದ್ರೆ ದೂರ ಇರ್ಬೇಕಾ? ಈ ಮೋದಿ ಟೀಮ್ ಮೋದಿ ಅಂತ ಓಟ್ ಕೇಳಿದ ಶಾರದಾ ಡೈಮಂಡ್ ನಂತರ ದಾಖಲೆಗಳಿದೆ. ಅವನು ಅವನನ್ನ ಸ್ನೇಹ ಮಾಡಿಕೊಂಡು ನಮ್ಮನ್ನ ಬಯಸೋದಕ್ಕೆ ಟ್ರೈ ಮಾಡಿದ್ಲು. ಇದಕ್ಕೆಲ್ಲ ದಾಖಲೆ ಅಂದ್ರೆ ಯಾರು ಮೋದಿನ ವಿಕೃತವಾಗಿ ಬೈತಾ ಇರ್ತಾನೆ ಬೈತಾನೆ ಅಂತ ಅವ್ರ ಸ್ನೇಹ ಅದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬರನ್ನ ಬೈಯೋದಕ್ಕೆ ಬಳಸ. ಇನ್ನು ರಾಜಕಾರಣಿ ಆಗ್ದೇನೆ ಈ ರೀತಿ ರೌಡಿಸಮ್ಗಳ ಸಹವಾಸ ಮಾಡೋರು ಇವರು, ಅಪ್ಪಿತಪ್ಪಿ ಇವರೆಲ್ಲ ರಾಜಕಾರಣ ಆಗ್ಬಿಟ್ರೆ ನಮ್ ದೇಶದ ಗತಿ ಏನು ಹೇಳು? ಇವಾಗ ಜೂಜ ಆಡಿಸೋನು ಒಂದ್ ವೇಳೆ ಪ್ರಧಾನ ಮಂತ್ರಿ ಆಗ್ಬಿಟ್ಟ ಅಂತ ಇಟ್ಕೋ, ಅಥವಾ ಮುಖ್ಯಮಂತ್ರಿ ಆಗ್ಬಿಟ್ಟ, ಈ ಕಿಚ್ಚಾಸುದೀಪೆ ಆಗ್ಬಿಟ್ಟ ಅಂತ ಇಟ್ಕೋ, ಇವತ್ತು ಜೂಜ ಆಡಿ ಅವಾಗ ಪದವಿ ಕೈಲಿ ಇತ್ಕೊಂಡು ಇನ್ನು ಜನಗಳನ್ನ ಏನೇನ್ ಮಾಡ್ಬೋದು ಇಮ್ಯಾಜಿನ್ ಮಾಡು. ಹೌದೌದು, ಕರೆಕ್ಟ್. ಇದನ್ನ ಜನ ಯೋಚಿಸ್ಬೇಕು. ಅದ್ ನೀವು ನಾನು ಆಗ್ಲೇ ಹೇಳ್ದಲ್ಲ, ನೀವು ಕೊಡ್ತಾರ ಮೆಸೇಜ್ ನೋಡಿಲ್ಲ ಅವರು. ಏ ನೋಡಿದಾರ ನೋಡಿ, ಸುಮ್ನೆ ನೋಡದೆ ಇದ್ರೆ ಹೆಂಗೋ ಮಾತಾಡ್ತಾರೆ. ಎಲ್ಲೋ ಕೂತ್ಕೊಂಡ್ ಬರೀತಾರೆ ಅಂತ, ಎಲ್ಲೋ ಕೂತ್ಕೊಂಡ್ ಬರೀತಾರೆ ಅಂದ್ರೆ ಏನು? ಎಲ್ಲೋ ಕೂತ್ಕೊಂಡ್ ಬರ್ದ್ರೆ ಕೇಳಿಲ್ಲ, ಅಂಬೇಡ್ಕರ್ ಅವರು ಲಂಡನ್ ಲೈಬ್ರರಿಯಲ್ಲಿ ಕೂತ್ಕೊಂಡ್ ಬರೀತಿದ್ರು. ಹೌದೌದು. ಸಾವರ್ಕರ್ ಅವರು ಅಂಡಮಾನ್ ಜೈಲಲ್ಲಿ ಕೂತ್ಕೊಂಡ್ ಬರೀರು. ಸಾವರ್ಕರ್ ಮಹಾತ್ಮ ಗಾಂಧಿ ಆಗಾಖಾನ್ ಪ್ಯಾಲೇಸ್ ಜೈಲಲ್ಲಿ ಕುತ್ಕೊಂಡ್ ಬರೆಯೋರು. ನೆಹರು ಕೂಡ ಡೆಹರಾಡೂನ್ ಜೈಲಲ್ಲಿ ಬರ್ದಿದ್ದು. ಅವ್ರೆಲ್ಲ ಕುತ್ಕೊಂಡ್ ಬರೆದ್ರು ಅಂದ್ರೆ ಏನ್ ಇವರಪ್ಪನ ಮನೆ ಗಂಟ ಗಂಟ ನಮ್ ಭಾರತ ದೇಶ ಇದು. ಹೌದು, ಎಲ್ಲೋದ್ರು ನಾನು ಕನ್ನಡಿಗಾನೆ, ಕನ್ನಡಿಗ. ನಮ್ಗೆ ಎಲ್ಲಿದ್ರು ಕನ್ನಡ ಬರೀಬಾರ್ದ? ಕನ್ನಡ ಕರ್ನಾಟಕ ಬಾರ್ಡರ್ ದಾಟಿ ಕನ್ನಡ ಬರೀಬಾರ್ದ? ಬರೀಬಾರ್ದ, ಬರೀಬಾರ್ದ. ಯಾರು ಹೇಳಿತ್ತು ಕರ್ನಾಟಕದಲ್ಲಿ ಮಾಡಬಾರದ ಕೆಲಸಗಳೆಲ್ಲ ಮಾಡ್ಕೊಂಡು ಬೇರೆ ದೇಶಗಳಲ್ಲಿ ಬೇರೆ ಇವ್ ನಾವೇನಾದ್ರೂ ಅಂದ್ವ? ಇನ್ನೊಂದು ಪಿಕ್ಚರ್ ಅಲ್ಲಿ ಹೋಗ್ಬಿಟ್ಟು ವಿಲನ್ ತರ ಓಡಿಸ್ಕೊಂಡು ಇಲ್ಲಿ ಬಂದು ಹೀರೋಗಿರಿ ಮೆರೆಯೋದು ಅಂತ ಅಂದ್ವ ನಾವು? ಅನ್ನೋದು ಇಲ್ಲ, ಇಲ್ಲ. ಅವ್ರ ಅವನು ಹೊಟ್ಟೆ ಪಾಡೋದು. ಅದು ನೀನ್ ಏನಾದ್ರೂ ಮಾಡ್ಕೋ, ನಮ್ಮ ಜನ ಜೂಜಾಕು ಆಡಿಸ್ದೆ. ಹೌದು, ಕರೆಕ್ಟ್. ನೀನು ಇವತ್ತು ಕೋರ್ಟ್ ಒಂದು ರೂಲ್ ಮಾಡಿದೆ, ಯಾರಾದ್ರೂ ತಮಿಳ್ನಾಡಲ್ಲಿ ಯಾರಾದ್ರೂ ಜೂಜ್ ಆಡಿದ್ರೆ 10 ವರ್ಷ ಜೈಲ್ ಅಂತೆ, 2 ವರ್ಷ ಜೈಲ್ ಅಂತೆ. ಹೀರೋ ಇವಾಗ ಈ ರೂಲ್ ಮಾಡಿರೋರು ಜೂಜ್ ಆಡಿಸಿದವ್ರಿಗೆ 8 ವರ್ಷ ಜೈಲು ಹೇಳಪ್ಪ? ಆಡೋರು ಒಬ್ರು ಅವ್ರನ್ನ ಜೈಲ್ ಹಾಕಿದ್ರೆ ಅವನ ಹೇಳ್ತಾನೆ ನನ್ನ ನಾನು ಆಡ್ಕೊಂಡು ನಾನು ಹೋಗ್ತೀನಿ, ನನ್ನ ಯಾಕೆ ಜೈಲ್ಗೆ ಹಾಕ್ತೀರಿ ಅಂತ ಹೇಳ್ಬೋದು.
ಈ ಆಡ್ಸೋರ್ ನ್ಯಾಕ್ ಬಿಟ್ಟಿದ್ದಾರೆ ಅಂತ ಆ ಜಾಕ್ ಮಂಗಂಜ ಹೇಳ್ತಾನೆ. ಅಂಬರೀಷ್ ರೇಸ್ ಆಡ್ತಿರ್ಲಿಲ್ವಾ, ಇವ್ರು ಆಡ್ಸಿದ್ರೆ ಏನ್ ತಪ್ಪು ಅಂತ. ಆತ ಆಡಿದ್ದು ಯಾರನ್ನು ಆಡು ಅಂತ ಹೇಳಲಿಲ್ಲ, ಆತ ಆಡಿದ್ದು ತಾನು ತೊಂದರೆಗೆ ಅನುವ ಪಟ್ರೆ ಅದಕ್ಕೆ ಮನೆಯವ್ರು ಕೇಳಬೇಕು, ಕಡೆಗೆ ನಾವೇನ ಸ್ನೇಹಿತರಾದ್ರೆ ಆಡ್ಬಿಡಪ್ಪ ಅಂತ ಹೇಳ್ಬೋದು. ಆದ್ರೆ ಈ ವ್ಯಕ್ತಿ ಆಡಿಸ್ತಾ ಇದ್ದಾನಲ್ಲ, 33 ಆತ್ಮಹತ್ಯೆಗಳಾಗೋಯ್ತಲ್ಲ. ಹಾವೇರಿ ಆತ್ಮಹತ್ಯೆ ಗೊತ್ತಾ ನಿನ್ಗೆ? ಹಾವೇರಿ ಆತ್ಮಹತ್ಯೆಯಲ್ಲಿ ಇಲ್ಲ ಗುರುಗಳೇ ನನಗೆ ಗೊತ್ತಿಲ್ಲ, ಎಳೆ ಕಂದಮ್ಮಗಳು ಒಂದು, ಇನ್ನು ಸ್ವಲ್ಪ ಬೆಳೆದಿರೋ ಹೆಣ್ಮಗಳೊಂದು ಸ್ವಂತ ಮಕ್ಕಳನ್ನ ಫಸ್ಟ್ ಕೊಂದು ಮತ್ತೆ ಗಂಡ ಹೆಂಡತಿ ಸತ್ತೋದ್ರು ಹ್ಯಾಂಗ್ ಮಾಡ್ಕೊಂಡು ಹೋಗ್ಲಿ. ಆ ಕಂದಮ್ಮಗಳು ಏನ್ ಪಾಪ ಮಾಡಿದೇಳು? ಅವ 15 ಲಕ್ಷ ಕಳ್ಕೊಂಡಿದ್ದ. ಆ 15 ಲಕ್ಷ ನಾ ಹೇಳ್ತೀನಿ ಅಹೋರಾತ್ರನಾಗಿ, ಆ 15 ಲಕ್ಷ 75 ಲಕ್ಷದಲ್ಲಿ 70 ಲಕ್ಷದಲ್ಲಿ ಆ ದುಬೈಯಲ್ಲಿ ಕರ್ನಾಟಕದ ಫ್ಲಾಗ್ ಹಾರಿಸಿದಾರಲ್ಲ ಇವರು, ಅಲ್ಲಿ ಬಳಸ್ಕೊಂಡಿರ್ ನಮ್ಮ ಮಕ್ಕಳು ಸತ್ರಲ್ಲ ಅದಕ್ಕೆ. ನಮ್ ಕರ್ನಾಟಕದ ಕುಡಿಗಳು, ಅವನು ಮುಂದೆ ಆಕ್ಟರ್ ಆಗ್ಬೋದಾಗಿತ್ತು ಆ ಹುಡುಗ, ಆ ಮಗು ಸತ್ತೋದ್ ಮಗು ಆ ಹತ್ಯೆ. ಓಕೆ, ಅವ್ರೇನೋ ಆತ್ಮಹತ್ಯೆ ಮಾಡ್ಕೊಂಡ್ರು, ಆ ಮಕ್ಕಳದ ಹತ್ಯೆ ಅಲ್ಲೇನಾ? ಹೌದು. ಆ ಮಕ್ಕಳ ಹತ್ಯೆಗೆ ಯಾರು ಬಾಧ್ಯರು? ಯಾರು ಬಾಧ್ಯ? ತುಂಬಾ ಜನ ಫೋನ್ ಬಂದಿದೆ, ನಮ್ದು ಬಯಲಾಗಬಾರ್ದು ಫ್ಯಾಮಿಲಿಲಿ, ನಾವು ಇದೇ ಗ್ಯಾಂಬ್ಲಿಂಗ್ ಅಲ್ಲೇ ಕಳ್ಕೊಂಡಿರೋದು, ಬಿಟ್ಬಿಡಿ ಸಾರ್ ಅಂತ ಹೇಳಿದ್ರು. ಏನ್ ಮಾಡುದು, ಮರ್ಯಾದೆ ಕೊಸ್ತೇನೆ ಅವ್ರಿಗೆ. ಹಿಂಗೆ ಗೊತ್ತಿರೋ ಹತ್ಯೆಗಳೊಂದು, ಗೊತ್ತಿಲ್ದೆ ಇರೋ ಆತ್ಮಹತ್ಯೆಗಳೊಂದು. ನನ್ಗೆ ಹಾವೇರಿನಲ್ಲಿ ಇನ್ಸ್ಟೆಂಟ್ ಆಗಿರೋದು ಗೊತ್ತಿಲ್ಲ. ನನ್ನ ಕೊಲೀಗ್ಸ್ ಒಬ್ರು ತುಂಬಾ ಆತ್ಮೀಯ ಕರಳು ಚುರ್ರನತ್ತ, ಇಲ್ಲ ಅಂದ್ರೆ ಅವ್ರ ಹತ್ರ ಯಾಕೋ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ? ಅವ್ನು ಎಗರ್ಲಾಡ್ಕೊಂಡಿದ್ದ 25 ವರ್ಷ ನಾನು ಮಾತಾಡಿದ್ನೇನ? ಇಲ್ಲ, ನನ್ ಬಗ್ಗೆ ಮಾತಾಡಿದ್ನೇನೋ, ಹೊಟ್ಟೆ ಉರಿಬಿದ್ದೇನೋ, ಅವನಿಗಿಂತ ಸುಖ ಕೊಟ್ಟಿದ್ದಾರೆ ದೇವ್ರು ನನ್ಗೆ. ಹೌದು, ನನ್ನ ಜನ, ಅವನಿಗೆ ಅವನ ಜನ ಅಲ್ದೇ ಇರ್ಬೋದು ಕರ್ನಾಟಕ ಜನ, ನನ್ಗೆ ನನ್ ಜನ. ನನ್ ಜನ ಸಾಯ್ತಾ ಇದ್ರು ಕೇಳ್ದೆ ಇರೋದಕ್ಕೆ ನಾನೇನು ಸತ್ತ ಹೆಣ್ಣನೇನೋ? ನಾನೇನ್ ಬೇತಾಳನೇನೋ? ಬದುಕಿ ನಾನು ಬದುಕಿದ್ರೆ ಸಾಯೋ ತನಕ ಹೋರಾಡ್ತೀನಿ. ನಿಜ ನಿಜ, ಅಷ್ಟು ಜ್ಞಾನ ಇಷ್ಟೆಲ್ಲ ಬರೆಯೋ ವ್ಯಕ್ತಿನ ಅವನು ಅವನು ಅವನ ಶಿಷ್ಯ. ನಾನು ಈಗ ತಾನೇ ಪಿಕ್ಚರ್ ಪ್ರಮೋಷನ್ ಇಂದ ಬಂದೆ ಅಂತ ಹೇಳೋನು, ಹಿಂಗೆ ಕೋಟೆ ಕೊತ್ತಲಗಳಿಗೆ ಹೋಗಿ ಹಿಂಗ ಹಿಂಗ್ ಮಾಡಿದಾರೆ ಅಂದ್ರೆ ನೀನೇನ್ ಕತ್ತೆ ಕಾಯ್ತಿದ್ಯಾ? ಏ ಹಂಗ ಹೇಳ್ಬೇಡ ಅಂತ ಹೇಳ್ಬೇಕಾ ಬೇಡವಾ? ಹೌದು ಅಮ್ಮ, ಪಾಕಿಸ್ತಾನಿ ಅನ್ನೋ ಬೇರೆ ನಿಂದನೆ ಬೇರೆ. ಅದನ್ನ ಖಂಡಿಸಿದ್ನೇನೋ ಅವನು? ಇಲ್ಲ, ಅವ್ನು ಖಂಡಿಸಿಲ್ಲ. ಯಾರೇ ಎದೆ ಬಗ್ಗುದಿಗೆ ತೋರಿಸಿದ್ರು, ನಾನು ಒಂದೇ ಮಾತು ಹೇಳುದು, ನನ್ನ ಎದೆ ಬಗ್ಗೆ ತೋರಿಸಿದ್ರು ತಾಯಿನಾಡು ಇಂಡಿಯಾ ಅಂತಾನೆ ಬರುತ್ತೆ. ಓಲಿ, ಯಾರಾದ್ರೂ ನಮ್ ಕರ್ನಾಟಕದಲ್ಲಿ ಮಾತಾಡಿದ್ರೆ ನಾ ಭಯ ಬಿದ್ರು ಎಲ್ಲಾರು, ಯಾಕಪ್ಪ ಈ ಕಿಚ್ಚ ಸುದೀಪ ರೌಡಿ ಇರ್ಬೋದು, ನಿಮ್ ಪ್ರವಾಸ ನಮ್ಗೆ ಯಾಕೆ ಅಂತ ಎಲ್ಲ ಸುಮ್ನಿದಾರ್ವಿನ. ನಿಮ್ಗೊಂದ್ ಲೈಕ್ ಇಲ್ಲ ಅಂತ ಬರೀತಾರೆ. ನನಗೆ ಪರ್ಸನಲ್ ಆಗಿ ಎಷ್ಟು ಕಾಲ್ಸ್ ಬರ್ತಿದೆ ಗೊತ್ತಾ? ನೀವು ಇವ್ರ ಮನೆ ಡ್ರೈವರ್, ಇವ್ರ ಕೆಲಸದವ್ರು, ಅಡಿಗೆ ಕೆಲಸದವ್ರು ಎಲ್ಲಾರು ಫೋನ್ ಮಾಡ್ತಾರೆ, ಸರಿಯಾಗಿ ಮಾಡ್ತಾ ಇದೀರಿ ಸರ್ ಅಂತ ಹೇಳ್ತಾರೆ. ಅವ್ರ ಭಯ ಪಾಪ ಹೊರಗಡೆ ಹೇಳಕ್ಕೆ. ಹೌದೌದು, ನಿಜ, ಹೊರಗಡೆ ಹೇಳಕ್ ಭಯ. ಆದ್ರಿಂದ ಈ ಭಯದಿಂದ ಇವ್ರು ಗ್ರೇಟ್ ಅಂತೆ. ಏ ಇದು ನೋಡ, 1 ವರ್ಷ ಹೆಸರೆತ್ತಿರ್ಲಿಲ್ಲ, ಇವಾಗ ಹೆಸರೆತ್ತಿ ಬೀದಿಗಿಳಿದಿದ್ದೀನಿ. ಯಾಕೆ ಹೇಳ? ಸ್ವಂತ ಮಕ್ಕಳ ತಂಟೆಗೆ ಬಂದಿದ್ದಾರೆ ಇವರು. ಸತ್ರೇನ್ ಬದುಕಿದ್ರೆ ನಿಂತವ್ರಿಂದ, ನನ್ ಮಕ್ಕಳ ತಂದೆ ತಂಟೆಗೆ ಬಂದ್ರೆ ಇವ್ರನ್ನ ಬಿಡ್ಬೇಕೇನ? ನನ್ನ ಕಾನೂನು ಪ್ರಕಾರ ಹೊಡಿತೀನಿ. ನಮ್ ಕಾನೂನು ಸಂವಿಧಾನ ದೇವ್ರು ಅಂತ ನಂಬ್ಕೊಂಡಿದ್ದೀನಿ ನಾನು. ನ್ಯಾಯ ಸಿಗತ್ತೆ ನನಗೆ, ನಾನು ಹೋರಾಡ್ತೀನಿ. ಜೊತೆಗೆ ಎಲ್ಲೂ ಹೇಳಲ್ಲ ನಿನ್ಗೆ ಹೊಡೆದ್ರೆ ಹೊಡಿಬೇಡ ಅಂತ. ಜೊತೆಗೆ ನಾವು ಬರ್ಬೋದು ಆಹೋರಾತ್ರ ಅವ್ರೆ. ಅಯ್ಯೋ ಬಂಗಾರ, ನಿನ್ ವಾಯ್ಸೇ ಅಷ್ಟು ಚೆನ್ನಾಗಿದ್ಯೋ. ನೀವು ಮೊದಲನೇದಾಗಿ ನೀನು ನೀನ್ ನಿಮ್ಮಷ್ಟಕ್ ನೋಡ್ಕೋತಾ ಇರಿ, ಮುಂದಿನ ಪೀಳಿಗೆಗೆ ನೀವು ಹೋರಾಟ ಮಾಡಿ. ಅವ್ರ ಹತ್ರ ಮುದುಕ ಆಗಿದ್ದಾನೆ, ಇವನು ಹೋರಾಟ ನೋಡಿ ನೀವು ಕಲ್ತ್ಕೊಳ್ಳಿ ಸಾಕು. ನೀವು ನೆಸ್ಸಿಟಿ ಇಲ್ಲೋ, ಬರೋ ನೆಸ್ಸಿಟಿ ಇಲ್ವೋ ನೀವು? ಯಾಕಂದ್ರೆ ನೀವು ನೋಡಿ ಕಲ್ತ್ಕೊಳ್ಳಿ, ನಿಮ್ ವಿಚಾರಕ್ಕೆ ಬಂದ್ರೆ ಬಿಡ್ಬೇಡಿ. ನಿಮ್ ವಿಚಾರಕ್ಕೆ ಅಂದ್ರೆ ಈ ಒಂದು ರೈಸ್ ಪುಲ್ಲಿಂಗ್ ಅನ್ನೋ ಭೂತ ನನ್ನ ಕೊಲೀಗ್ಸ್ ಬುದ್ಧಿವಂತ ಸ್ನೇಹಿತ ಎಲ್ಲ ಸುಳ್ಳು. ಯಾವ ಆಣೆ ಇಟ್ಟು ಹೇಳ್ತೀನಿ, ಇದನ್ನ ಮಾಡ್ಬೇಡ್ರೋ ಕರ್ನಾಟಕದ ಜನತೆ. ರೈಸ್ ಪುಲ್ಲಿಂಗ್ ಇಲ್ಲ, ನಾಗಮಣಿ ಸುಳ್ಳು, ಇದಕ್ಕೆ ದುಡ್ಡು ಸಿಗೋದು ಸುಳ್ಳು, ಇದೆಲ್ಲ ಸುಳ್ಳು. ಇದರಿಂದ ಜೀವನ ಆತ್ಮಾರ್ಪಣೆಗಳು ಮಾಡ್ಕೊಂಡು ಹೋಗ್ಬೇಡಿ. ಮನೆ ಜೀವನ ತೀರ್ಕೊಂಡು 20 ದಿನ ಆಯ್ತು. ಯಾರು? ನನ್ನ ಸ್ನೇಹಿತ, ಆತ್ಮೀಯ ಗೆಳೆಯ, ರೈಸ್ ಪುಲ್ಲಿಂಗ್ ಇಂದ. ಅಯ್ಯೋ, ನನಗೆ ತುಂಬಾ ಅಲ್ಟ್ ಆಗೋಯ್ತು, ನನ್ಗೆ ತಡ್ಕೊಳಕ್ ಆಗಿಲ್ಲ. ಇದೇ ಮನುಷ್ಯ
ನಾಳೆ ರೈಸ್ ಪುಲ್ಲಿಂಗ್ಗೋಸ್ಕರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಆಶ್ಚರ್ಯ ಇಲ್ಲ ಕಣ. ನನ್ನಂತ 10 ಜನ ಆಟೋದವ್ರು ಎದ್ದು ಬರ್ತಾರೆ, ನನ್ನಂತ 10 ಜನ ಆಟೋದವ್ರು. ಇರ್ಲಿ ಬಿಡ, ನೀ ಇವಾಗ ಹೇಳ್ಬೇಡ ನನಗೆ, ಸುಮ್ನೆ ಕೋಪ ಬರಿಸ್ಬೇಡ ನೀನು. ಈ ಎದ್ದು ಬರೋರು ಜೂಜಾಟಕ್ಕೆ ಎದ್ದು ಬರ್ತಿದ್ರು, ಏನ್ ಹೋಗ ನೀವೆಲ್ಲ ಸುಮ್ನೆ ಸುಮ್ನೆ ಬಯಸ್ಕೋಬೇಡ ನನ್ನ ಹತ್ರ ಇಡಫನ. ನೀವು ಒಂದೇ ಒಂದ್ ಮಾತು ಕೇಳ್ಬೇಕು, ಇನ್ನೊಂದೇ ಒಂದ್ ಮಾತು, ಕೋಪ ಬೇಡ. ನಿಮ್ಮ ಜೊತೆ ಒಂದೇ ಒಂದ್ಸಲ ಕುತ್ತಿ ಊಟ ಮಾಡ್ಬೇಕು, ಮಾಡೋಣ. ಅದು ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಮುದ್ದೆ ಬರೋದಕ್ಕೆ. ತಿನ್ನೋಣ ಬರ. ಮುದ್ದೆ ಊಟನೆ, ಒಳ್ಳೆ ಮುದ್ದೆ ಊಟ ತಿನ್ನೋಣ. ಅದು ಎಷ್ಟು ದೂರ ಆದ್ರೂ ಪರವಾಗಿಲ್ಲ. ನನಗೆ ಒಬ್ರು ತುಂಬಾ ಇಷ್ಟ ಅಂತ ಆಗ್ಬಿಟ್ರೆ ನಾನು ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀವಿ. ಅಷ್ಟು ಮುದ್ದೆ ನನ್ನ ಗೆಳೆಯನಿಗಾಗಿದ್ದು ಅನ್ಯಾಯ. ಕಿತ್ತಡಿ ಎಲ್ಲಿಗೆ? ಕಿತ್ತಡಿಗೆ ಬಾ. ಚಿಕ್ಕಡಿ ಯಾವಾಗ? ಕಿತ್ತಡಿ ಕಿತ್ತಡಿ ಚಿಕ್ತಡಿ ಕಿತ್ತಡಿ ಅಂತ ನಾವು ಒಂದು ನಡೆಸ್ತೀವಿ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೋಗೋದು, ಕಿತ್ಕೊಂಡು ಹೋಗೋದು ಅಂತ. ನನಗೂ ಬೇಜಾರಾದ್ರೆ ಎಲ್ಲಂದ್ರೆ ಅಲ್ಲಿ ಹೊಟ್ಟೋಗ್ತೀನಿ ನಾನು. ಹಂಗೆ ನಾವೆಲ್ಲ ಸೇರಿ ಹೋಗ್ತೀವಿ, ಅವಾಗ ಬಾ. ಎಲ್ಲಿ ಯಾವಾಗ ಕ್ಯಾಂಪೇನ್ ಹಿಂಗ್ ಮಾಡ್ತಿದ್ದೀರಾ? ಇಲ್ಲಿ ಹೋಗ್ತೀವಿ, ಫೆಬ್ರವರಿ ಎಂಡಿಂಗ್ ಮಾರ್ಚ್ ಅಲ್ಲಿ ಬರ್ತೀವಿ. ವಾಟ್ಸಪ್ ಅಲ್ಲಿ ಟಚ್ ಅಲ್ಲಿ ಇರ್ಬೋದ ನಿಮ್ಮ ಹತ್ರ? ಟಚ್ ಅಲ್ಲಿ ಇರು, ನಮ್ಮ ಹುಡುಗರು ಕಿತ್ತಡಿ ವಾಟ್ಸಪ್ ಅಲ್ಲಿ ಟಚ್ ಅಲ್ಲಿರು. ನಿನ್ನ ಒಂದು ನಿನಗೆ ಕೆಲವರು ಕಿತ್ತಡಿ ಹುಡುಗರು ಫೋನ್ ಮಾಡ್ತಾರೆ, ಸರಿ ಆಯ್ತು. ಅವ್ರ ಜೊತೆ ನಿನ್ ಫ್ರೆಂಡ್ಶಿಪ್ ಆಗು. ಓಕೆ ಸರಿ ಸರಿ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನ ನಿನ್ನ ಹೆಸರು? ಸುನಿಲ್ ಅನ್ಬಿಟ್ಟು. ಸುನಿಲ್, ಓಕೆ. ಸರಿ ಆಯ್ತು.